ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಕುಚ್ಚಿದ ಖಾರ ಅಥವಾ ಕುದಿಸಿದ ಖಾರ ಹಳ್ಳಿ ಭಾಷೆ ಒಳಗೆ ಇದನ್ನು ಕುಚ್ಚಿದ ಖಾರ ಅಂತ ಕರೀತಾರ್ರಿ ಅದ್ರಾಗೂ ನಮ್ಮ ಅತ್ತಿ ಮಾಡೋ ಅಂದ್ರೆ ಅದು ಸ್ಪೆಷಲ್ ಇದ್ದೇ ಇರ್ತೈತೆ ರೀ ಅದ್ರ ಜೊತೆ ಅಷ್ಟ ರುಚಿಯಾಗಿನೂ ಇರ್ತೈತಿ ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಇವತ್ತು ಯಾವ ರೀತಿ ನಮ್ಮತ್ತಿ ಕುಚ್ಚಿದ ಖಾರ ಮಾಡಿದಾರು ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಾರು ಅಂತ ನೋಡೋನು ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋನು ಮೊದಲೇದಾಗಿ ಒಂದು ಹಸಿ ಹಸಿಮೆಣಸಿನ್ಕಾಯಿ ತೊಗೊಂಡದ್ರಿ ಆದಷ್ಟು ಹಸಿಮೆಣ್ಸಿನ್ಕಾಯಿ ಖಾರ ಕಮ್ಮಿ ಇರುವಂಥದ್ದನ್ನು ತಗೋರಿ ಅದಾದ್ಮೇಲೆ ನೋಡ್ರಿ ಎರಡು ಚಮಚದಷ್ಟು ಆದಷ್ಟು ಬಿಳಿ ಎಳ್ಬೇಕ್ರಿ ಒಂದು ಸಣ್ಣ ಕಪ್ಪಷ್ಟು ಹುಣಸೆ ರಸ ತೊಗೊಂಡಿ ಮೆಣಸಿನ್ಕಾಯಿ ಯಾವ ರೀತಿ ಖಾರ ಅದಾವಲ್ಲ ಅದ್ರ ಮ್ಯಾಲ ಹುಣಸೆ ರಸ ಬೇಕಾಗ್ತತ್ರಿ ಎರಡು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡ್ರಿ ಎಷ್ಟು ಬೆಳ್ಳುಳ್ಳಿ ಹಾಕ್ತಾವಲ್ಲ ಅಷ್ಟು ರುಚಿ ಬರ್ತೈತಿ ಈ ಕುಚ್ಚಿದ ಖಾರ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ರಿ ಸ್ವಲ್ಪ ಬೆಲ್ಲ ಬೇಕು ರೀ ಒಂದು ಹೆಸಳು ಕರಿಬೇವು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಚಮಚ ಜೀರಿಗೆ ಅರ್ಧ ಚಮಚಾದಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ರೀ ಅತ್ತಿ ಕಲ್ಲುಪ್ಪು ತೊಗೊಂಡಾರು ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ಕೂಡ ತೊಗೋಬೋದು ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗೆ ತೊಳ್ದಿಟ್ಕೊಳತ್ರಿ ಎರಡು ದೊಡ್ಡ ಆದಷ್ಟು ಎಣ್ಣೆ ಬೇಕ್ರಿ ಈ ಕುದಿಸಿದ ಖಾರಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ರುಚಿ ಜಾಸ್ತಿ ರೀ ಈಗ ನಮ್ಮ ಅತ್ತೆ ಕೂಡ ರೆಡಿಯಾಗಿ ನಿಂತಾರೆ ನೋಡಿರಿ ಈ ಕುಚ್ಚಿದ ಖಾರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಅವ್ರು ಯಾವಾಗಲೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು ಕುಚ್ಚಿದ ಖಾರ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಈ ಕುಚ್ಚಿದ ಖಾರ ಇದ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ರೀ ಅಷ್ಟು ರುಚಿ ಇರ್ತೈತಿ ಈಗ ಒಂದು ತೆವಿ ಒಳಗೆ ಹಸಿ ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಚೆಂದಗೆ ಹುರ್ಕೊಳತ್ತಾರ್ರೀ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿ ಒಳಗೆ ಹುರ್ಕೋಬೇಕ್ರಿ ಹುಷಾರಾಗಿ ಹುರ್ಕೋಬೇಕು ಇಲ್ಲಾಂದ್ರೆ ಮೆಣಸಿನ್ಕಾಯಿ ಸಿಡಿತಾವು ಈ ಥರ ಹುರಿಬೇಕಾದ್ರೆ ಇದು ಚೆಂದಗೆ ನಾವು ಹುರಿದಂಗೆ ಹುರ್ದಂಗೆ ಒಳ್ಳೆ ಘಮ ಬರೋಕೆ ಶುರು ಆಗ್ತೈತಿ ಮೆಣಸಿನ್ಕಾಯಿ ಮೆಣ್ಸಿನಕಾಯಿ ಎಷ್ಟು ಚೆಂದ ಹುರ್ಕೋತೇವಲ್ಲ ಅಷ್ಟು ಚೆಂದ ಕುಚ್ಚಿದಕಾರ ಖಾರ ರುಚಿ ಆಗ್ತತ್ರಿ ಈಗ ನೋಡ್ರಿ ಕಲರ್ ಪೂರ್ತಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈ ಮೆಣಸಿನ್ಕಾಯಿನ ಚೆಂದಾಗೆ ಹುರ್ಕೋಬೇಕು ಒಂದು ಐದರಿಂದ ಎಂಟು ನಿಮಿಷದವರೆಗೂ ನಾವು ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡ್ರೆ ಈ ಥರ ಕಲರ್ ಚೇಂಜ್ ರೀ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈಗ ನಾವು ಅತ್ತಿ ನೋಡಿರಿ ಗ್ಯಾಸ್ ಆಫ್ ಮಾಡಿ ತನ್ಗಾಗಕ್ಕೆ ಇಡಾತಾರು ಮೆಣ್ಸಿನ್ಕಾಯಿಲ್ಲ ಪೂರ್ತಿ ತನಗಾಗಬೇಕು ಅದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಬಿಡಬೇಕು ಯಾಕಂದ್ರೆ ಅದ ಬಿಸಿಯೊಳಗೆ ಹಸಿ ಮೆಣಸಿನ್ಕಾಯಿ ಚೆಂದಾಗ ಬೆಂದಂಗೆ ಆಗ್ತಾವೆ ಹಾಗಾಗಿ ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಪೂರ್ತಿ ತನಗಾಗಿದ್ದಾವೆ ಮೆಣಸಿನ್ಕಾಯಿ ಎಲ್ಲ ಕುಟ್ಕೊಳಕ್ಕೆ ರೆಡಿಯಾಗಿದಾರ್ರಿ ನಮ್ಮ ನಮ್ಮತ್ತಿ ನೋಡ್ರಿ ಫುಲ್ ತನ್ನಗಾಗಿ ಮೆಣ್ಸಿನ್ಕಾಯಿ ಫುಲ್ ಸಾಫ್ಟ್ ಸಾಫ್ಟಾಗಿದ್ದವು ಏನು ಹುರ್ಕೊಂಡಿದ್ರಲ್ಲ ಮೆಣಸಿನ್ಕಾಯಿ ಎಲ್ಲನೂ ಈಗ ಕುಟ್ಟೋ ಕಲ್ಲೊಳಗೆ ಸೇರಿಸ್ಕೊಳತ್ತಾರ ಲೈಟಾಗಿ ಜಜ್ಕೊಂಡ್ರೆ ಸಾಕು ಸಣ್ಣ ಆಗ್ತತಿ ಯಾಕಂದರೆ ಮೆಣಸಿನ್ಕಾಯಿ ಅಷ್ಟು ಚೆಂದ ಹುರ್ಕೊಂಡಾರ್ರಿ ಈಗ ಅದ್ರ ಜೋಡಿ ಕಲ್ಲುಪ್ಪು ಸೇರಿಸ್ಕೊಂಡು ಚೆಂದಗೆ ಕುಟ್ಕೋತಾರೋ ಕಲ್ಲುಪ್ಪು ಸೇರಿಸ್ಕೊಂಡು ಕುಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಬೇಗ ಸಣ್ಣ ಆಗ್ತೈತೆ ಹಾಗಾಗಿ ಮೆಣ್ಸಿನ್ಕಾಯಿ ಪೂರ್ತಿ ಸಣ್ಣ ಆಗೋವರ್ಗು ಕುಟ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಅರ್ಧಂಬರ್ದಾಗ ಕುಟ್ಕೋಬೇಕು ಈಗ ಅವಳು ಜವಳ ಅಂತಾರಲ್ಲ ಆ ಥರ ಕುಟ್ಕೋಬೇಕ್ರಿ ಅರ್ಧಂಬರ್ಧ ಕುಟ್ಕೊಂಡ್ರನ ಅದು ಕುಚ್ಚಿದ ಖಾರಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಈಗ ಇಷ್ಟು ಕುಟ್ಕೊಂಡಾದ್ಮೇಲೆ ಈಗ ಇದಕ್ಕೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತಾರ್ರಿ ಒಂದು ಚಮಚ ಟೋಟಲಾಗಿ ನಾವು ಜೀರಿಗೆ ತೊಗೊಂಡವು ಅದರೊಳಗೆ ಅರ್ಧ ಚಮಚ ಅಷ್ಟ ಈಗ ಕಲ್ಲಾಗ ಕುಟ್ಕೊಳಕ್ಕೆ ರೀ ಹಂಗ ಈಗ ಎರಡು ಗಡ್ಡಿ ಬೆಳ್ಳುಳ್ಳಿ ನಾವೇನು ತೊಗೊಂಡೇವಲ್ಲ ಎಲ್ಲ ಸಿಪ್ಪೆ ಇಟ್ಕೊಂಡೇವಲ್ಲ ಅದರೊಳಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸ್ರುಗಳನ್ನಷ್ಟ ಕಲ್ಲಿಗೆ ಸೇರಿಸ್ಕೊಳತ್ತಾರು ಅರ್ಧ ಒಗ್ಗರಣೆಗೆ ರೀ ಇನ್ನು ಅರ್ಧ ಕುಟ್ಕೊಳಕ್ಕೆ ಹಾಕ್ಕೋಬೇಕು ನಮ್ಮ ಅತ್ತಿ ಕೈಯಾಗಿ ಯಾವುದೇ ಅಡುಗೆ ಮಾಡಿದ್ರು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವ್ರಿ ಅವ್ರ ಕೈಗುಣನ ಅಂಥದ್ದು ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಏನು ಮಾಡತ್ತಪ್ಪ ಅಂದ್ರೆ ನೋಡ್ರಿ ಅರ್ಧ ಇಂಚು ಶುಂಠಿನ ಕುಟ್ಕೊಳಕತ್ತಾರು ಬರ್ತಾ ಬರ್ತಾ ಈಗಿನ ಹಳೆ ಜನ್ರೇಷನೆಲ್ಲ ಅಂತ ಹೇಳ್ಬೋದು ರೀ ನೋಡ್ರಿ ಕುದಿಸಿದ ಖಾರ ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ಮಂದಿಗೆ ಗೊತ್ತಾಯಿಲ್ರಿ ಅದಾದ್ಮೇಲೆ ಈಗ ಒಂದು ಹೆಸಳು ಒಳಗೆ ಅರ್ಧ ಹೆಸಳಷ್ಟು ಕರಿಬೇವ್ನ ಸೇರಿಸ್ಕೊಂಡಾರ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೈಯಿಂದ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳತ್ತಾರು ಈಗ ಅರ್ಧಂಬರ್ಧ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕುಟ್ಕೋಬೇಕ್ರಿ ಪೂರ್ತಿ ಪೇಸ್ಟ್ ಆಗಲೇಬಾರ್ದು ನಿಮ್ಗೆ ಆಲ್ರೆಡಿ ಹೇಳೇನಿ ಅರ್ಧಂಬರ್ಧ ಕುಟ್ಕೊಂಡ್ರನ ಅದು ಟೇಸ್ಟ್ ಅಂತ ಹೇಳ್ಬೋದು ನಿಮ್ಮ ಹತ್ರ ಕುಟ್ಟೋ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರ್ ಒಳಗೆ ಅರ್ಧಂಬರ್ಧ ಈ ಥರ ಪೇಸ್ಟ್ ಮಾಡ್ಕೋರಿ ಮೊದಲೆಲ್ಲ ಮಿಕ್ಸಿ ಇರಲಿಲ್ಲ ನಮ್ಮ ಅತ್ತಿ ಹಳೆ ಕಾಲದೊಳಗೆ ಸೊ ಅವರು ಕಲ್ಲೊಳಗೆ ಯಾವ ರೀತಿ ಮಾಡ್ತಿದ್ರಲ್ಲ ಅದ ಮೆಥಡೊಳಗೆ ತೋರಿಸಿದಾರ್ರಿ ನೋಡ್ರಿ ಈಗ ಹಸಿ ಖಾರ ಪೂರ್ತಿ ಪ್ಲೇಟಿಗೆ ತೆಗ್ಯತಾರು ಒಳ್ಳೆ ಘಮ ಬರತಿತ್ರಿ ಈ ಒಳಗೆ ಹಾಕಿದಾಗನ ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಹಾಕಿರೋದ್ರಿಂದ ಈಗ ನೋಡಿರಿ ನಮ್ಮ ಅತ್ತಿ ಒಗ್ಗರಣೆ ಕೊಡಾತರ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರನ ಈ ಕುಚ್ಚಿದ ಖಾರ ಟೇಸ್ಟ್ ಅಂತ ರೀ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಕರಿಬೇವು ಸೇರಿಸ್ಕೊಂಡಾರ್ರಿ ಅದಾದ್ಮೇಲೆ ಮೇಲೆ ಮರ್ದಾಗ ಕುಟ್ಕೊಂಡಿರೋ ಒಂದು ಗಡ್ಡಿ ಬೆಳ್ಳುಳ್ಳಿ ಹಸಳನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಏನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತಾರ್ರಿ ನೀವು ಇನ್ನೂ ಒಂಚೂರು ಎಣ್ಣೆ ಹಾಕಿದ್ರೂ ಒಳ್ಳೇದ ರೀ ಏನು ಮ್ಯಾಲ ತೇಲಾಡಬೇಕು ಹಂಗಿದ್ರೆ ಅದು ಕುಚ್ಚಿದ ಖಾರಕ್ಕೆ ಒಳ್ಳೆಯ ಟೇಸ್ಟ್ ಅಂತ ಹೇಳ್ಬೋದು ರೀ ಉಳ್ಳಾಗಡ್ಡಿ ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಎರಡು ಚಮಚಾದಷ್ಟು ಬಿಳಿ ಹಳ್ಳ ಸೇರಿಸ್ಕೊಳತ್ತಾರ್ರಿ ಬಿಳಿ ಎಳ್ಳು ಈ ಕುಚ್ಚಿದ ಖಾರಕ್ಕೆ ಇನ್ನೂ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ರೀ ಈಗ ಲೈಟಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳತ್ತಾರೀ ಅರಿಶಿನ ಹಾಕೊಳ್ಳೋದ್ರಿಂದ ಕುಚ್ಚಿದ ಖಾರಕ್ಕೆ ಒಳ್ಳೆ ಕಲರು ಕಳೆ ಬರ್ತೈತೆ ಅಂತ ಹೇಳ್ಬೋದು ನೋಡಿಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಬಿಳಿ ಎಳ್ಳನ್ನು ನೀವು ಕಲ್ಲಾಗ ಅರ್ಧ ಮರ್ದ ಕುಟ್ಕೊಂಡು ಸೇರಿಸ್ಕೊಂಡ್ರೂ ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ ಈಗ ಏನು ಹುಣಸೆ ರಸ ಇತ್ತಲ್ಲ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತಾರೀ ಮೆಣ್ಸಿನ್ಕಾಯಿ ಖಾರ ಭಾಳ ಇದ್ದು ಅಂದರೆ ನೀವು ಹುಣಸೆ ರಸ ಸ್ವಲ್ಪ ಜಾಸ್ತಿ ಹಾಕಿರಿ ಹುಣಸೆ ರಸ ಮತ್ತು ಬೆಲ್ಲನ ಈಗ ಬೆಲ್ಲನೂ ಒಗ್ಗರಣೆ ಒಳಗೆ ಸೇರಿಸ್ಕೊಂಡು ಚೆಂದಗೆ ಮಿಕ್ಸ್ ರೀ ಈಗ ಕಲ್ಲಾಗಿ ಏನು ಕುಟ್ಕೊಂಡು ಇಟ್ಕೊಂಡಿದ್ರಲ್ಲ ಖಾರಾನ ಅದನ್ನು ಕೂಡ ಒಗ್ಗರಣೆ ಒಳಗೆ ರೀ ಕುಟ್ಕೊಂಡಿರೋ ಖಾರಾನ ಚೆಂದಾಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಕುಚ್ಚಿದ ಖಾರಾನ ನೀವು ಆರಾಮಾಗಿ ಹದಿನೈದು ದಿನ ಅಂತೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಬೇಗೇನು ಕೆಡೋದಿಲ್ಲ ರೀ ಹುಣಚಿ ಹಣ್ಣು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತಾರ ನೋಡಿರಿ ಒಂದೊಂದು ಸಾರಿ ಪಲ್ಯ ಮಾಡೋಕೆ ಟೈಮ್ ಇರೋದಿಲ್ಲ ಅಂಥ ಟೈಮ್ನಾಗೂ ಭಾರಿ ಯೂಸ್ ಆಗ್ತೈತಿ ಇದು ಕುಚ್ಚಿದ ಖಾರ ಈಗ ನೋಡಿರಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತಾರ ನಿಮಗೆ ಕುಚ್ಚಿದ ಖಾರ ಸ್ವಲ್ಪ ತೆಳ್ಳಗ ಬೇಕಪ್ಪ ಅಂದ್ರೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಬೋದು ಮೀಡಿಯಮ್ ಆಗಿ ಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ನೀರು ನೀರು ಅಲ್ಲ ಆ ಥರ ಇರಬೇಕು ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ರಿ ನೋಡ್ರಿ ಈಗ ಚಂದಾಗೆ ಇದನ್ನು ಕುಚ್ಚಿದ ಖಾರಾನ ಕುದಿಸಿ ಮಾಡೋದ್ರಿಂದ ಇದಕ್ಕೆ ಕುಚ್ಚಿದ ಖಾರ ಅಂತಾರು ಹಳ್ಳಿ ಭಾಷೆ ಒಳಗೆ ಆಡು ಭಾಷೆ ಒಳಗೆ ಕುಚ್ಚಿದ ಖಾರ ಅಂತಾರ್ರೀ ಶಾರ್ಟ್ಕಟ್ಟಾಗಿ ಈಗ ನೋಡ್ರಿ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಚೆಂದಗೆ ಖಾರಾನ ಕುದಿಸ್ಕೋಬೇಕ್ರಿ ಅದು ಚೆಂದಗೆ ಕುದ್ದು ಎಣ್ಣೆ ಮ್ಯಾಲ ತೇಲಿ ಬಂದ್ರನ್ನ ಪರ್ಫೆಕ್ಟ್ ಕುಚ್ಚಿದ ಖಾರ ಅಂತ ಹೇಳ್ಬೋದ್ರಿ ಈಗ ನೋಡ್ರಿ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಚೆಂದಾಗೆ ಕುದಿಸ್ಕೊಂಡಾರು ಕುದಿಸ್ಕೊಂಡಿರೋ ಕುಚ್ಚಿದ ಖಾರ ಅಥವಾ ಕುದಿಸಿದ ಖಾರ ರೆಡಿ ಆಯ್ತು ನೋಡ್ರಿ ಪರ್ಫೆಕ್ಟಾಗಿ ಬಂದತಿ ಇಷ್ಟಾದ್ರೆ ಸಾಕು ಒಳ್ಳೆ ಘಮನೂ ಬರತಿತ್ತು ಇದ್ರಾಗ ಒಂದು ಚಮಚ ಖಾರ ಹಚ್ಕೊಂಡು ನೀವು ಎರಡು ಮೂರು ರೊಟ್ಟಿ ತಿನ್ಬೋದು ಅಥವಾ ಚಪಾತಿ ಜೋಡಿನೂ ತಿನ್ಬೋದು ಬಿಸಿ ಹನ್ನದ ಜೋಡಿ ತಿನ್ಬೋದು ಸಜ್ಜಿ ರೊಟ್ಟಿ ಗೊಂಜಾಳ ರೊಟ್ಟಿ ಎಲ್ಲದರ ಜೋಡಿನೂ ತಿನ್ಬೋದ್ರಿ ಸ್ವಲ್ಪ ಮೊಸರು ಹಚ್ಕೊಂಡು ತಿಂದುಬಿಟ್ರಂತೂ ಅಗದಿ ರುಚಿ ಅಂತ ಹೇಳ್ಬೋದ್ರಿ ಈಗ ಫೈನಲ್ ರೆಡಿ ರೆಡಿಯಾಗಿರೋ ಖಾರಾನ ನಮ್ಮ ಒಂದು ಕಪ್ಪೊಳಗೆ ತೆಗ್ದಿಡಾತಾರು ಇದನ್ನು ನೀವು ನಾನು ಆಲ್ರೆಡಿ ಹೇಳ್ದಂಗೆ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರಂತೂ ಎರಡು ವಾರ ಗಂಟ್ಲೆ ಇಟ್ಕೊಂಡು ತಿನ್ಬೋದು ಒಳಗೆಲ್ಲ ಮುಂಚೆ ಫ್ರಿಜ್ ಇರಲಿಲ್ಲ ರೀ ಸುಮ್ಮನೆ ಗಾಳಿಗೆ ಅವರು ಏನೂ ಆಗ್ತಿರ್ಲಿಲ್ಲ ಫೈನಲಿ ನಮ್ಮ ಕುಚ್ಚಿದ ಖಾರ ರೆಡಿ ನೋಡಿರಿ ಒಂದೇ ಥರ ಪಲ್ಯ ಬೇಸರ ಆದಾಗ ಇದನ್ನು ಮಾಡ್ಕೊಂಡು ತಿನ್ರಿ ಇದನ್ನ ಬಿಸಿರು ಜೋಳದ ರೊಟ್ಟಿ ಚಪಾತಿ ಆಗ ತಿಂದ್ರೆ ಅಗ್ದಿ ಚಲೋ ಇರ್ತೈತ್ರಿ ರೀ ಕರ್ಕಾರದ ಅಡಿಗೆ ಯಾರು ಇಷ್ಟ ಪಡ್ತಿರ್ಲಿಲ್ಲ ಅವ್ರಿಗೆ ಗಗ್ದಿ ಮಸ್ತ್ ರೀ ಮತ್ತೆ ಇನ್ನೊಂದು ಹೊಸ ಅಡಿಗೆ ಜೋಡಿ ನಾವು ನೀವು ಭೇಟಿ ಆಗೊಂಡ್ರಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ ಶರಣ ರೀ